ಏನಾದರೂ ಹೇಳ್ತಾ ಇದ್ದೀನಿ ಶ್ವೇತಾ, ನೀನು ನನ್ನ ಜೊತೆ ಬಂದ್ಬಿಡು. ಆ ವಠಾರದಲ್ಲಿ ನಿಂಗಿರೋಕ್ಕಾಗಲ್ಲ, ಅಲ್ಲಿ ನಿಂಗೆ ಕಷ್ಟ ಆಗುತ್ತೆ. ಇಲ್ಲ ಅತ್ತೆ, ನನಗೆ ಯಾವ ಕಷ್ಟನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಇನ್ಫ್ಯಾಕ್ಟ್ ಸಿ ಎಸ್ ಮನೆಗಿಂತ ನನಗೆ ವಠಾರದಲ್ಲೇ ನೆಮ್ಮದಿದೆ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಬಿಡು, ನಾನು ನಿನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ಆದರೆ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನು ಮರಿಬೇಡ. ಏನೇ ಆದರೂ ನನಗೆ ಹೇಳು, ಓಕೆ? ಶೋರ್ ಅತ್ತೆ, ಥ್ಯಾಂಕ್ ಯು. ಓಕೆ ಡಿಯರ್, ನಾನು ಬರ್ತೀನಿ. ನಿಂಗೆ ಯಾವಾಗ ಬೇಕೋ ಆವಾಗ ಮನೆಗೆ ಬಾ. ನಿನಗೋಸ್ಕರ ಆ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ, ಓಕೆ? ಶೋರ್ ಅತ್ತೆ, ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್. ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ ನಕ್ಷತ್ರ? ಅತ್ತೆ ಏನ್ ಹೇಳಿದ್ರು ಅಂತ, ನನಗೋಸ್ಕರ ಅವ್ರ ಮನೆ ಬಾಗ್ಲು ಯಾವಾಗ್ಲೂ ಓಪನ್ ಇರತ್ತಂತ. ಅವ್ರು ಹಾಗೆ ಹೇಳಿದ್ರು ಅಂತ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ ಮನೆ ಕಡೆ ಬಂದ್ಯೋ? ಚೆನ್ನಾಗಿರಲ್ಲ ಶ್ವೇತಾ. ಅತ್ತೆ ಮುಂದೆ ಸ್ಕೋಪ್ ಕೊಡೋಕ್ ಹೋಗಿ ಏನಾಯ್ತು ಅಂತ ಗೊತ್ತಲ್ವಾ? ಮತ್ತೆ ಅದನ್ನೇ ಮಾಡ್ಬೇಡ. ನಿನ್ ತಂತ್ರನೆಲ್ಲ ನಿನ್ಗೆ ತಿರುಗ್ಸಿ ಓಡಿಸಿಲ್ಲ ಅಂದ್ರೆ ನೋಡು ಭೂಪತಿ, ನಾನು ನಿನ್ಗೇನು ಹೇಳಬೇಕು ಈ ಮನೆ ಒಳ್ಳೇದ್ರ ಬಗ್ಗೆ. ಆದರೆ ನೀನು ನನ್ನ ತಪ್ಪು ತಿಳ್ಕೋಬಾರ್ದು. ಏನು ಹೇಳು? ಇದನ್ನು ಅತ್ತೆ ಹತ್ರ ನೇರವಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅವ್ರು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಾನು ನಿನಗೆ ಹೇಳ್ತಿದ್ದೀನಿ, ಪ್ಲೀಸ್ ನೀನಾದರೂ ಅರ್ಥ ಮಾಡ್ಕೋ. ನೋಡು, ನೇರವಾಗಿ ವಿಷಯಕ್ಕೆ ಬಾ, ಏನು ಹೇಳಬೇಕು ಡೈರೆಕ್ಟಾಗಿ ಹೇಳು. ಭೂಪತಿ, ಅತ್ತೆ ಶ್ವೇತನ ಈ ಮನೆ ಕರ್ಕೊಂಡು ಬಂದು ನಮ್ಮ ಜೊತೆ ಇಟ್ಕೋಬೇಕು ಅಂದ್ಕೊಂಡಿದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಹೋದಾಗ ಶ್ವೇತ ಅಲ್ಲೂ ಇದ್ಲು, ಇದ್ರ ಬಗ್ಗೆ ಮಾತುಕತೆನೂ ಆಯಿತು. ಅತ್ತೆ ಅವಳನ್ನ ಮನೆಗೆ ಬಾ ಅಂತ ಕರೆದಿದ್ದಾರೆ. ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಭೂಪತಿ. ಶ್ವೇತ ಈ ಮನೆಗೆ ಬರೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅವಳ ಮನೆಯಲ್ಲೇ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವಳ ಬಗ್ಗೆ ನಾನು ಏನೇ ಹೇಳಿದ್ರು ನೀವು ಯಾರು ನಂಬಲ್ಲ ಅಂತ ನನಗೆ ಗೊತ್ತು. ಕೊನೆ ಪಕ್ಷ ಇದನ್ನಾದರೂ ಅರ್ಥ ಮಾಡ್ಕೋ ಭೂಪತಿ, ಶ್ವೇತ ಈ ಮನೆಗೆ ಬಂದರೆ ನಾವೆಲ್ಲ ತುಂಬ ಒದ್ದಾಡಬೇಕಾಗುತ್ತೆ. ಅವಳು ಬರೋದು ಬಿಡೋದು ಹಾಗಿರಲಿ, ಶ್ವೇತ ಈ ಮನೆಗೆ ಬಂದರೆ ನಾವು ಒದ್ದಾಡ್ತೀವಿ ಅಂತ ಹೇಳ್ದಲ್ವಾ? ಏನೋ ಮಾತಿನ ಅರ್ಥ? ನಾನು ಇದನ್ನ ಸುಮಾರು ಸಲ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಆದರೆ ನೀನಾಗಲಿ ಅತ್ತೆ ಆಗಲಿ ನನ್ನ ಮಾತೇ ನಂಬ್ತಿಲ್ಲ. ಭೂಪತಿ, ಶ್ವೇತ ನೀನ್ ಅಂದ್ಕೊಂಡಂಗೆ ಇಲ್ವೋ? ಮೊನ್ನೆ ವಠಾರಕ್ಕೆ ಹೋದಾಗ ನಮ್ಮ ಮಧ್ಯೆ ಏನಾಯ್ತು ಅಂತ ನೀನು ಗೊತ್ತಿಲ್ಲ ಭೂಪತಿ. ಶ್ವೇತ ಈ ಮನೆಗೆ ಬರ್ತಿರೋದೆ ನನ್ನಿಂದ ನಿನ್ನ ವಾವ್, ನಿಂಗೆ ಈ ಬುದ್ಧಿ ಬೇರೆ ಇದೆಯಾ? ಅದೇ ನನ್ನ ಮಾತು ಕೇಳಿ, ಶಟ್ ಅಪ್. ನನ್ನ ಮಗನ ಚಾಡಿ ಹೇಳಿ ಅವನ ತಲೆ ಕೆಡ್ಸಕ್ಕೆ ನೋಡ್ತಿದ್ಯಾ? ಹೌ ಡೇರ್ ಯು? ಲೋ, ಆ ಮಿಕ್ಸಿನ ವರ್ಷಕ್ಕೆ 25 ಸರಿ ರಿಪೇರಿ ಮಾಡ್ತೀಯಲ್ಲೋ, ಅದನ್ನ ಗುಜರಿಗೆ ಹಾಕ್ಬಿಟ್ಟು ಒಂದು ಹೊಸ ಮಿಕ್ಸಿಗೆ ತಗೊಳಕ್ಕಾಗಲ್ವಾ? ಹಾ, ಏನ್ ತಕರಮ್ಮ, ಮೊನ್ನೆ ಜೆ ಸಿ ಪಿ ಬಂದಿತ್ತಂತೆ? ನಾನು ಮನೇಲಿ ಇರಲಿಲ್ಲ, ನನ್ನ ಹೆಂಡತಿ ಹೇಳಿದ್ಲು. ಬಂದಿತ್ತಾ? ಹಾ, ಬಂದಿತ್ತು. ಹೊಸ ಬಚ್ಚಲು ಕಟ್ಸ್ಬೇಕು ಅಂತ ಅದ್ರ ಗುಂಡಿ ತೋರ್ಸಕ್ಕೆ ಅಂತ ನಾನೇ ಕರೆಸಿದ್ದು. ಹಾ, ಚೆನ್ನಾಗಿ ಸುಳ್ಳು ಹೇಳ್ತೀಯ ನೋಡು, ನನಗೇನು ಅಷ್ಟು ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಿನ್ನ ಯಾಮಾರಿಸಿ ನಿನ್ನ ಮಗಳು ಈ ಮನೆ ಮರ ಕೊಟ್ಟಿದ್ದು ಎಲ್ರಿಗೂ ಗೊತ್ತು ಹೇಳು. ಏ, ನಾನು ಇರ್ಲಿಲ್ವಾ? ಹಾ, ನಕ್ಷತ್ರ ಬಂದು ಮನೆ ಉಳಿಸ್ಕೊಟ್ಟಿತ್ತಾಯ್ತು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಏನ್ ತಕರಮ್ಮ ನಿನ್ ಮಗಳಿಗೆ ಮಾಡ್ಬೋದಾ? ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ, ವಿಷಯ ಗೊತ್ತಿಲ್ಲದೆ ಏನೋ ಮಾತಾಡೋದಲ್ಲ. ಏ, ಎಲ್ಲ ಗೊತ್ತೈತೆ ಬಿಡು. ನೀನು ಬಿಳಿ ಮಗಳು ಬಿಳಿ ಮಗಳು ಅಂತ ಸಿಹಿ ಹಂಚಿ ಮೆರೆಸಿದ್ದೆ ಬಂತು, ಈಗ ನೋಡು ನಕ್ಷತ್ರನೇ ಬೇಕಾಯ್ತು. ಇದೇ ಅಲ್ವಾ ದೇವ್ರ ಲೀಲೆ? ಏ, ನೀವೆಲ್ಲ ಹೋಲ್ಸೇಲ್ ಆಗಿ ಬಂದು ಆ ದರಿದ್ರ ಶನಿನ ಹಾಡಿ ಕೊಂಡಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಾಗಿದೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನೀನು ನಮ್ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಇಡೀ ವಟಾರಕ್ಕೆ ವಟಾರನೇ ಹೇಳ್ತಾ ಇದೆ ನಕ್ಷತ್ರ ಇದ್ದಿದ್ಕೇನೆ ನಿನ್ ಮನೆ ಉಳಿತು ಅಂತ.
ನೋಡು ನೀನು ಬಿಳಿ ಮಗಳು ಅಂತ ಮೆರ್ಸದನ್ ಬಿಟ್ಟು ಅವಳಿಗೊಂದಿಷ್ಟು ಬುದ್ಧಿ ಮಾತು ಹೇಳು. ಈಗ ನಿನ್ ಮನೆ ಮಾರ್ದಂಗೆ ನಾಳೆಕ್ಕೆ ಒಟಾರನ್ನ ಯಾರಿಗಾದ್ರು ಮಾರಿದ್ರು ಮಾರಾಗ್ತಾಳೆ. ಏಯ್ ಕಂಡವನ್ ಮನೆ ವಿಷಯ ನಿಮಗ್ ಯಾಕ್ರೋ? ಇರೋ ವಿಷಯ ಹೇಳಿದ್ರೆ ಎಲ್ರಿಗೂ ಹಿಂಗೆ ಸೀತಾಲಕ್ಷ್ಮಿ, ನಾನು ನಿನ್ ಮೊಮ್ಮಗಳು ನೋಡಿದ ದಿವಸನೇ ಅಂದ್ಕೊಂಡೆ ಇವಳು ಯಾವತ್ತಾದ್ರೂ ಈ ಮನೆಗೆ ಬೆಂಕಿ ಹಾಕೇ ಹಾಕ್ತಾಳೆ ಅಂತ. ಹಂಗೆ ಆಗೋಯ್ತು. ಇನ್ ಮುಂದೆ ಆದ್ರೂ ಹುಷಾರಾಗಿರಿ, ಇಲ್ಲ ಅಂದ್ರೆ ಅಮ್ಮ ಮಗ ಇಬ್ರು ಅಷ್ಟೇ. ನಡಿಯಮ್ಮ, ಇವ್ರುಗಳ ಜೊತೆ ಏನ್ ಮಾತು? ಇನ್ನೊಂದ್ ಸಾರಿ ಏನಾದ್ರೂ ನಮ್ ಮನೆ ವಿಷಯಕ್ ಬಂದ್ರೆ ನಿಮ್ಮನ್ ಯಾರನ್ನು ಸುಮ್ನೆ ಬಿಡಲ್ಲ. ಹುಷಾರ್. ಹಾಮ್ಮ ಸೃಷ್ಟಿ, ಏನೇ ಮಾಡ್ತಿದ್ಯ ನೀನು? ಎಲ್ರು ಮಲಗಿರೋ ಹೊತ್ತಲ್ಲಿ ನಿಮ್ಮಿಬ್ಬರದು ಏನ್ ಗಲಾಟೆ? ಅಮ್ಮ ದಯವಿಟ್ಟು ನೀನ್ ಸುಮ್ನೆ ಇರು. ಆಡೋದನ್ನೆಲ್ಲ ನೋಡ್ಕೊಂಡು ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ನಿಜವಾಗ್ಲೂ ಬೀದಿ ಬಿದ್ರೆ ಜೀವನ ಹೇಗಿರುತ್ತೆ ಅಂತ ನಾನ್ ನಿನ್ ತೋರಿಸ್ತೀನಿ ಕಣೆ. ಇವತ್ ಇಡೀ ರಾತ್ರಿ ನೀನ್ ಇಲ್ಲೇ ಬಿದ್ದಿರ್ಬೇಕು. ಏಯ್ ಮುಚ್ಚೆ ಬಾಯಿ, ನಾನು ನಿಮ್ಮ ಅಜ್ಜಿ ಹೇಳ್ತಾ ಇದ್ದೀನಿ, ಮೊದ್ಲು ಅವಳನ್ನ ಒಳಗಡೆ ಕರ್ಕೊಳ್ಳಿ. ಅಜ್ಜಿ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ನಾನಿವತ್ತು ಇವಳನ್ನ ಒಳಗಡೆ ಬರೋದಕ್ಕೆ ಬಿಡಲ್ಲ. ನಿನ್ಗಷ್ಟು ಅವಳ ಮೇಲೆ ಪ್ರೀತಿ ಇದ್ರೆ ನೀನು ಹೋಗಿ ಹೊರಗಡೆ ಮಲಗೋ. ಇವತ್ ನಿನ್ನ ಯಾರು ವಹಿಸ್ಕೊಂಡ್ ಬರಲ್ಲ. ಇವತ್ ಇವಳನ್ನ ನಾವ್ ತಿದ್ದಿಲ್ಲ ಅಂದ್ರೆ ಮುಂದೆ ಅದೇನಾಗ್ತಾಳೋ ಏನೋ ಗೊತ್ತಿಲ್ಲ. ನನ್ ಮಾತು ಕೇಳೆ, ನಿಮ್ಮಪ್ಪ ಬೇರೆ ಮನೆಯಲ್ಲಿಲ್ಲ. ಒಳ್ಳೇದೇ ಆಯ್ತು, ಅವ್ರೇನಾದ್ರೂ ಮನೇಲಿ ಇದ್ದಿದ್ರೆ ಅವ್ರು ಬಿಡ್ತಿರ್ಲಿಲ್ಲ. ನೋಡು ನನ್ ಹತ್ರ ಇದೆಲ್ಲ ಇಟ್ಕೋಬೇಡ ಸೃಷ್ಟಿ, ಆಮೇಲೆ ಚೆನ್ನಾಗಿರಲ್ಲ. ಸೃಷ್ಟಿ ಯಾಕೆ ಹೀಗ್ ಮಾಡ್ತಿದ್ಯಾ? ಅಳ್ಳಿನ್ ತಂಗಿ ಕಡೆ ಅಕ್ಕ ಆಗಿ ಈ ತರ ಮಾಡ್ಬೋದಾ? ಯು ಬ್ಲಡಿ ಗೋ ಟು ಹೆಲ್. ಅಲ್ಲೇ ಬಡ್ಕೊಂಡ್ ಸಾಯಿ. ಅಕ್ಕ ಆಗಿರೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಅಮ್ಮ? ಇವತ್ತು ಅವಳ ತಲೆಗೆ ಏರಿರೋದೆಲ್ಲ ಇಳಿಸ್ಲಿಲ್ಲ ಅಂದ್ರೆ ನೋಡ್ತಿರು. ಅಕ್ಕ ಸೂಪರ್ ಅಕ್ಕ, ನೀವು ತಪ್ಪು ಹೋಗಿ ಬಿತ್ಕೋ. ನಿನ್ನ ಹತ್ರ ಉಗ್ಲಿಸ್ಕೊಂಡು ಹಾರ ತುರ ಎಲ್ಲ ಹಾಕಿಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ, ಹೋಗ್ ಬಿತ್ಕೋ. ಸಾರಿ ಅಕ್ಕ. ಅಮ್ಮ ನೀನು ಸುಮ್ನೆ ಹೋಗಿ ಮಲ್ಕೋ. ಮತ್ತೆ ಶ್ವೇತಾ ಪಾಪ ಕಡೆ ಹೊರಗಡೆ ಎಷ್ಟು ಚಳಿ ಇದೆ ಗೊತ್ತಾ? ಚಳಿ ಜಾಸ್ತಿ ಆಗಿ ಕೈಕಾಲೆಲ್ಲ ಮರ್ಗಟ್ಟತ್ತಲ್ಲ, ಆಗ ತಾನಾಗೆ ಬಂದು ಬಾಗ್ಲು ಬಡಿತಾಳೆ. ಆಗ್ಬೇಕಾದ್ರೆ ಒಳಗ್ ಬಿಟ್ಕೊಂಡ್ರಾಯ್ತು. ಈ ಮನೆ ಅಂದ್ರೆ ಏನು? ನಾಲ್ಕ ಗೋಡೆ, ಸೂರಿನ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗ್ಬೇಕಮ್ಮ. ಮನೆ ಒಂದಿದ್ರೆ ಬದುಕು ಎಷ್ಟು ಭದ್ರವಾಗಿರುತ್ತೆ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅಲ್ಲಿ ತನಕ ನಡ್ಕೊಂಡು ನಡ್ಕೊಂಡು ಹೊರಗಡೆನೆ ಬಿದ್ದಿರ್ಲಿ. ನಿನ್ ಮಗಳು ಸರಿ ಹೋಗ್ಬೇಕು ಅಂತ ಇದ್ರೆ ನೀನ್ ಸುಮ್ನೆ ನಡಿ. ಪಾಪ ಕಣೆ ಅವಳು. ಅಮ್ಮ ನಡಿ ಅಂದೆ. ಏಯ್ ಬರಣ ಕರಿಯ ಅಕ್ಕ. ಬಾಯ್ ಕಣೆ ದೇವ, ಹ್ಯಾಪಿ ನೈಟ್. ನಿನ್ ಕೈ ಕಾಲ್ ಮರ್ಗಡ್ದೆ ಹಾಗೆ ಆರಾಮಾಗಿದ್ರೆ ಬೆಳಗ್ಗೆ ಬಂದ್ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಕೆಟ್ಟ ಹೋದ್ಮೇಲೆ ತುಂಬಾ ಥ್ಯಾಂಕ್ಸ್ ಭೂಪತಿ. ನಾನ್ ಹೇಳಿದನ್ನ ಅರ್ಥ ಮಾಡ್ಕೊಂಡು ನನ್ ಪರವಾಗಿ ನಿಂತಲ್ಲ, ನನಗ್ ತುಂಬಾ ಖುಷಿ ಆಯ್ತು. ನಾನ್ ನಿನ್ ಪರವಾಗೂ ನಿಂತಿಲ್ಲ, ಅಮ್ಮನ ವಿರುದ್ಧವಾಗೂ ನಿಂತಿಲ್ಲ ನಕ್ಷತ್ರ. ನನ್ನ ಸ್ವಂತ ಬುದ್ಧಿ ಸ್ವಂತ ಆಲೋಚನೆಗೆ ಏನ್ ಅನ್ನಿಸ್ತೋ ಅದನ್ನೇ ಹೇಳ್ದೆ. ಶ್ವೇತಾ ಈ ಮನೆಗೆ ಬಂದ್ರೆ ಸರಿ ಹೋಗಲ್ಲ ಅಂತ ನನಗನ್ಸ್ತು, ಅದನ್ನೇ ಅಮ್ಮನ ಹತ್ರನು ಹೇಳಿದ್ದು. ನೀನ್ ಹೇಳ್ದೆ ಅಂತ ಅಲ್ಲ. ಏನೋ ಒಂದು ಒಟ್ಟಿನಲ್ಲಿ ಅವಳಿ ಮನೆಗ್ ಬರೋದ್ ಬೇಡ ಅಂದ್ಯಲ್ಲ, ನನ್ಗ ಅದೇ ಮುಖ್ಯ. ಇಲ್ಲ ಯಾರಿಗೂ ನೆಮ್ಮದಿ ಇಲ್ದಂಗ ಆಗದೆ ಆಗಿದೆ. ಇನ್ನವಳು ಬಂದು ಒಂದು ಇರೋ ನಂದಿನ ಹಾಳು ಮಾಡ್ತಾಳೆ ಅಷ್ಟೇ. ನೀನೇನು ಯೋಚನೆ ಮಾಡ್ಬೇಡ ನಕ್ಷತ್ರ. ಹತ್ರ ಈ ಪೀಡೆ ನೀಡ ತಂಟೆಗೆ ಬರ್ದೇ ಇರೋ ತರ ನಾನು ನೋಡ್ಕೋತೀನಿ.
ಇವತ್ತೊಳಗೆ ಮಟ್ಟಿರೋ ದೆವ್ವನ ಬಿಡಿಸ್ಲಿಲ್ಲ ಅಂದ್ರೆ ನೋಡು.